ದೇಶದಾದ್ಯಂತ ಇವತ್ತು ಮಹಾಶಿವರಾತ್ರಿ ಸಂಭ್ರಮ ಮನೆ ಮಾಡಿದೆ ಉತ್ತರ ಕನ್ನಡ ಜಿಲ್ಲೆಯ ಗೋಕರ್ಣದ ಮಹಾಬಲೇಶ್ವರ ದೇವಾಲಯದಲ್ಲಿಂದು ಸಾವಿರಾರು ಭಕ್ತರು ಆಗಮಿಸಿ ಆತ್ಮಲಿಂಗ ಸ್ಪರ್ಶ ಮಾಡುವ ಮೂಲಕ ಭಕ್ತಿಯ ಪರಾಕಾಷ್ಠೆ ಮೆರೆದಿದ್ದಾರೆ ಗೋಕರ್ಣದ ಆತ್ಮಲಿಂಗದ ಗರ್ಭಗುಡಿಯಿಂದ ನಮ್ಮ ಪ್ರತಿನಿಧಿ ಉದಯ ಬರ್ಗಿ ಪ್ರತ್ಯಕ್ಷ ವರದಿಯನ್ನು ನೀಡಿದ್ದಾರೆ ಬನ್ನಿ ನೋಡೋಣ ಇಂದು ದೇಶಾದ್ಯಂತ ಮಹಾಶಿವರಾತ್ರಿಯ ಸಂಭ್ರಮ ಅದೇ ರೀತಿಯಾಗಿ ಉತ್ತರ ಕನ್ನಡ ಜಿಲ್ಲೆಯ ದಕ್ಷಿಣ ಕಾಶಿ ಎಂದೇ ಪ್ರಸಿದ್ಧವಾಗಿರತಕ್ಕಂತ ಮಹಾಬಲೇಶ್ವರ ದೇವಸ್ಥಾನದಲ್ಲಿ ಈಗ ಭಕ್ತ ಸಾಗರವೇ ಹರಿದು ಬಂದಿರುವಂತದ್ದು ನಾವೀಗ ಗೋಕರ್ಣದ ಮಹಾಬಲೇಶ್ವರನ ಸನ್ನಿಧಿಯಲ್ಲಿ ಇದ್ದೀವಿ ತಾವೀಗ ಗಮನಿಸ್ತಾ ಹೋಗಬಹುದು ಏನು ಬೆಳಗ್ಗೆಯಿಂದಲೇ ಕೂಡ ಸಾವಿರಾರು ಸಂಖ್ಯೆಯಲ್ಲಿ ಇವತ್ತು ಭಕ್ತರು ಈ ಒಂದು ದೇವಾಲಯಕ್ಕೆ ಬಂದಿರುವಂತದ್ದು ನಾವು ಮಹಾಬಲೇಶ್ವರ ದೇವಸ್ಥಾನದ ಗರ್ಭಗುಡಿಯ ಒಳಭಾಗದಲ್ಲಿ ಇರುವಂತ ದೃಶ್ಯಾವಳಿಯನ್ನ ಈಗ ಪವರ್ ಟಿವಿ ಎಕ್ಸ್ಕ್ಲೂಸಿವ್ ಆಗಿರುವಂತ ದೃಶ್ಯಾವಳಿಯನ್ನು ತಮ್ಮ ಮುಂದೆ ಇಡ್ತಾ ಇದೆ ಇಲ್ಲಿ ಬಂದಿರತಕ್ಕಂತ ಭಕ್ತರು ಏನು ಆತ್ಮಲಿಂಗವನ್ನ ಸ್ಪರ್ಶ ಮಾಡುವ ಮೂಲಕ ಇವತ್ತು ಪುನೀತರಾಗ್ತಾ ಇದ್ದಾರೆ ಏನೋ ಕೇವಲ ಕರ್ನಾಟಕ ಫ್ರೀಡಂ ಆಪಲ್ ಕಲ್ತು ಹಂದಿ ಸಾಕಣೆ ಮಾಡ್ತಿದ್ದೀರಾ ಹಾಗಾದ್ರೆ ನಿಮ್ಮ ಹಂದಿಗಳನ್ನ 1 ಕೋಟಿಗೂ ಹೆಚ್ಚು ಫ್ರೀಡಂ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ ಅಷ್ಟೇ ಅಲ್ಲದೆ ಹೊರ ರಾಜ್ಯ ಮತ್ತು ಹೊರ ವಿದೇಶಗಳಿಂದ ಕೂಡ ಸಾಕಷ್ಟು ಸಂಖ್ಯೆಯಲ್ಲಿ ಭಕ್ತರು ಇವತ್ತು ಆಗಮಿಸಿರುವಂತದ್ದು ಏನು ಕಳೆದ 2 ವರ್ಷಗಳಲ್ಲಿ ಏನು ಕರೋನಾ ಆಗಿರತಕ್ಕಂತ ಹಿನ್ನೆಲೆಯಲ್ಲಿ ಈ ಒಂದು ಶಿವನ ಆ ಒಂದು ಪೂಜೆಗೆ ಬರೋದಕ್ಕೆ ಭಕ್ತರಿಗೆ ಸಾಧ್ಯವಾಗಿರಲಿಲ್ಲ ಸಾಕಷ್ಟು ಕಟ್ಟುನಿಟ್ಟಿನ ನಿಯಮಗಳನ್ನು ಪಾಲನೆ ಮಾಡಲಾಗ್ತಾ ಇತ್ತು ಈ ಹಿನ್ನೆಲೆಯಲ್ಲಿ ಭಕ್ತರು ಈ ಒಂದು ಆತ್ಮಲಿಂಗನ ಸ್ಪರ್ಶ ಮಾಡೋದಕ್ಕೆ ಆಗಿರಲಿಲ್ಲ ಆದರೆ ಈ ಬಾರಿ ಯಾವುದೇ ಒಂದು ಕಟ್ಟುನಿಟ್ಟಿನ ನಿಯಮಾವಳಿಗಳು ಇಲ್ಲದೆ ಇರತಕ್ಕಂತ ಹಿನ್ನೆಲೆಯಲ್ಲಿ ಸಾಕಷ್ಟು ಸಂಖ್ಯೆಯಲ್ಲಿ ಭಕ್ತರು ಆಗಮಿಸಿದ್ದಾರೆ ಮಧ್ಯರಾತ್ರಿಯಿಂದಲೇ ಈ ಒಂದು ಭಕ್ತರು ಇಲ್ಲಿಗೆ ಆಗಮಿಸಿದ್ದಾರೆ ಅನ್ನುವಂತ ಒಂದು ಮಾಹಿತಿಯನ್ನು ಕೂಡ ಈಗಾಗಲೇ ನಮಗೆ ಇಲ್ಲಿನ ಆಡಳಿತ ಮಂಡಳಿ ಕೂಡ ನೀಡಿರುವಂತದ್ದು ಏನು ಈ ಒಂದು ಭಕ್ತರನ್ನ ಇಲ್ಲಿ ಬಂದಿರತಕ್ಕಂತ ಭಕ್ತರನ್ನ ನಿಯಂತ್ರಣ ಮಾಡುವುದಕ್ಕಾಗಿ ಕೇವಲ ಕುಂಟಾ ತಾಲೂಕಿನ ಇಲ್ಲಿರತಕ್ಕಂತ ಪೊಲೀಸರನ್ನ ಅಷ್ಟೇ ಅಲ್ಲದೆ ಜಿಲ್ಲೆಯ ಬೇರೆ ಬೇರೆ ಕಡೆ ಇರತಕ್ಕಂತ ಪೊಲೀಸರನ್ನ ಕೂಡ ಇವತ್ತು ಇಲ್ಲಿ ನಿಯೋಜನೆ ಕೂಡ ಮಾಡಲಾಗಿದೆ ಕಳೆದ 14 ವರ್ಷಗಳ ನಂತರ ಈ ಬಾರಿ ಇಷ್ಟೊಂದು ಪ್ರಮಾಣದಲ್ಲಿ ಜನ ಇಲ್ಲಿ ಭಕ್ತರು ಸೇರಿದ್ದಾರೆ ಅನ್ನುವಂತ ಮಾಹಿತಿ ಕೂಡ ಈಗ ಲಭ್ಯವಾಗಿರತಕ್ಕಂತದ್ದು ಒಟ್ಟಾರೆಯಾಗಿ ಹೇಳಬೇಕು ಅಂತಂದ್ರೆ ಕಳೆದ 2 ವರ್ಷಗಳ ಬಳಿಕ ಮತ್ತೆ ಇದೀಗ ಮಹಾಶಿವರಾತ್ರಿಯ ಕಳೆ ಕಟ್ಟಿರುವಂತದ್ದು ಉದಯ ಬರ್ಗಿ ಪವರ್ ಟಿವಿ ಗೋಕರ್ಣ ಫ್ರೀಡಂ ಆಪಲ್ ಕಲ್ತು ಹಂದಿ ಸಾಕಣೆ ಮಾಡ್ತಿದ್ದೀರಾ ಹಾಗಾದ್ರೆ ನಿಮ್ಮ ಹಂದಿಗಳನ್ನ 1 ಕೋಟಿಗೂ ಹೆಚ್ಚು ಫ್ರೀಡಂ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ